हाई फ्रेंड्स वेलकम टू माय यूट्यूब चैनल कालचक्र स्टार 59 इंदु नावु संदर्शिसुव क्षेत्र श्री मैलार मल्लण्ण अथवा खंडोब देवस्थान इदु बीदर जिल्लेय बाल्की तालूकिन कानापुर ग्रामदल्लिद्दु बीदर उद्गीर रस्तेयल्लि बीदर निंद सुमारु 15 किलोमीटर दूरदल्लिदे। ದಕ್ಷಿಣ ಕಾಶಿಯಂದೇ ಪ್ರಖ್ಯಾತಿ ಹೊಂದಿರುವ ಈ ಪುಣ್ಯಕ್ಷೇತ್ರದಲ್ಲಿ ಸಾಕ್ಷಾತ್ ಶಿವನೇ ಮಾರ್ತಾಂಡ ಭೈರವನ ರೂಪದಲ್ಲಿ ನೆಲೆಸಿದ್ದಾನೆ ಎಂದು ಭಕ್ತರು ನಂಬಿದ್ದಾರೆ। ಈ ಪುಣ್ಯಕ್ಷೇತ್ರಕ್ಕೆ ತನ್ನದೇ ಆದ ವಿಶಿಷ್ಟತೆ ಪರಂಪರೆ ಇತಿಹಾಸ ಪೌರಾಣಿಕ ಕಥೆ ಇದೆ। ಒಂದಾನೊಂದು ಕಾಲದಲ್ಲಿ ಮಲ್ಲಾಸುರ ಮತ್ತು ಮಣಿಕಾಸುರ ಎಂಬ ದೈತ್ಯ ಸಹೋದರರು ಬ್ರಹ್ಮನ ವರಬಲದಿಂದ ಉನ್ಮತ್ತರಾಗಿ ಸಪ್ತಋಷಿಗಳಿಗೆ ಅಮಾಯಕ ಜನರಿಗೆ ಶಿಶು ಪಕ್ಷಿ ಪ್ರಾಣಿಗಳಿಗೆ ಕಾಟವನ್ನು ಕೊಡುತ್ತಿರುವಾಗ ಸಾಕ್ಷಾತ್ ಪರಶಿವನೇ ಮಾರ್ತಾಂಡ ಭೈರವನ ರೂಪದಲ್ಲಿ ಅಶ್ವಾರೂಢನಾಗಿ ಖಡ್ಗವನ್ನು ಹಿಡಿದುಕೊಂಡು ಮಹಾಮಾರಿ ಘೃತಮಾರಿ ಮತ್ತು ಸಪ್ತಕೋಟಿ ದೇವಗಣಗಳ ಜೊತೆ ಮೈಲಾರಕ್ಕೆ ಬಂದು ದುಷ್ಟ ದೈತ್ಯರನ್ನು ಮಾರ್ಗಶಿರ ಮಾಸದ ಚಂಪಾಷಷ್ಠಿ ದಿನದಂದು ಶಿಕ್ಷಿಸಿ ಮಣಿಕಾಸುರನನ್ನು ವಧಿಸುತ್ತಾನೆ। ಇದನ್ನು ಕಂಡ ಮಲ್ಲಾಸುರನು ದೇವರಲ್ಲಿ ಕ್ಷಮೆ ಕೇಳುತ್ತಾನೆ। ಶಿವನು ಅವನನ್ನು ಕ್ಷಮಿಸಿ ಅವನ ಕೋರಿಕೆಯಂತೆ ಮೈಲಾರ್ ಎಂಬ ಈ ಹಳ್ಳಿಯಲ್ಲಿ ಮಲ್ಲಣ್ಣನ ಹೆಸರಿನಲ್ಲಿ ಜನ ಉದ್ಧಾರಕ್ಕಾಗಿ ನೆಲೆಗೊಳ್ಳುತ್ತಾನೆ। ಪ್ರತಿ ವರ್ಷ ಚಟ್ಟಿ ಅಮಾವಾಸ್ಯೆಯಿಂದ ಎಳ್ಳು ಅಮಾವಾಸ್ಯೆವರೆಗೆ ಒಂದು ತಿಂಗಳ ಕಾಲ ಇಲ್ಲಿ ಜಾತ್ರೆ ನಡೆಯುತ್ತದೆ। ಭಕ್ತರು ಶಿವ ಮಲ್ಲಾರಿ 7 ಕೋಟಿ 7 ಕೋಟಿ ಉಗೇ ಉಗೇ ಎಂದು ಉದ್ಗಾರ ಮಾಡುತ್ತಾ ಮೈಲಾರ ಮಲ್ಲಣ್ಣನನ್ನು ಕೊಂಡಾಡುತ್ತಾರೆ। ಈ ದೇವಾಲಯದ ಮುಖ್ಯ ಪೂಜಾರಿಗಳು ಕುರುಬ ಜನಾಂಗದವರು। ಈ ದೇವಸ್ಥಾನವು ಇಡೀ ಉತ್ತರ ಕರ್ನಾಟಕದಲ್ಲಿ ಪ್ರಸಿದ್ಧವಾಗಿದೆ। ಪ್ರತಿ ವರ್ಷ ಲಕ್ಷ ಲಕ್ಷ ಭಕ್ತಾದಿಗಳು ಕರ್ನಾಟಕ ಮಹಾರಾಷ್ಟ್ರ ಮತ್ತು ಆಂಧ್ರಪ್ರದೇಶದಿಂದ ಬಂದು ಮಲ್ಲಣ್ಣನ ಅಂದರೆ ಶಿವನ ಉಗ್ರ ರೂಪದ ದರ್ಶನ ಪಡೆಯುತ್ತಾರೆ। ದೇವಸ್ಥಾನದ ಪಕ್ಕದಲ್ಲೇ ಇರುವ ದೊಡ್ಡ ಪುಷ್ಕರಣಿಯಲ್ಲಿ ಮಿಂದು ಬಂದು ಭಕ್ತರ ದಂಡು ಎರಚುವ ಭಂಡಾರ ತೆಂಗಿನಕಾಯಿ ಹೋಳು ಮತ್ತು ಅರಶಿನ ಪುಡಿಯ ಮಿಶ್ರಣ ಇಡೀ ವಾತಾವರಣವನ್ನೇ ಬಂಗಾರದ ಬಣ್ಣಕ್ಕೆ ತಿರುಗಿಸುತ್ತದೆ। ಹಾಗಾಗಿ ಇಡೀ ದೇಗುಲ ಹೊನ್ನವರ್ಣದಿಂದ ಕಂಗೊಳಿಸುತ್ತದೆ। ಪ್ರತಿ ರವಿವಾರ ಮೈಲಾರ್ ಮಲ್ಲಣ್ಣನ ವಾರ ಮತ್ತು ಅದೇ ದಿವಸ ದೇವಸ್ಥಾನದ ಹತ್ತಿರ ಕುರಿ ಮೇಕೆ ಹಸು ಎತ್ತು ಮತ್ತು ಇತರ ಪ್ರಾಣಿಗಳ ವ್ಯಾಪಾರ ಜರುಗುತ್ತದೆ। ಹಾಯ್ ಮಾ
ಶರಣ ಬಸವೇಶ್ವರ ದೇವಸ್ಥಾನ ಕರ್ನಾಟಕ ರಾಜ್ಯದ ಕಲಬುರಗಿ ನಗರದಲ್ಲಿದೆ. ಮೂಲತಃ ಜೀವರ್ಗಿ ತಾಲೂಕಿನ ಅರಳಗುಂಡಿಯವರಾದ ಶರಣ ಬಸವೇಶ್ವರರು ಹುಟ್ಟಿದ್ದು ಕ್ರಿಸ್ತಶಕ 1746ರಲ್ಲಿ, ಮಹಾಸಮಾಧಿ 1822. ಇವರು ಲಿಂಗಾಯತ ಧರ್ಮದ ಸಂದೇಶಗಳ ಪ್ರಚಾರ ಮಾಡುತ್ತಾ ಗುಲಬರ್ಗಕ್ಕೆ ಬಂದು ನೆಲೆ ನಿಂತು ಅದನ್ನೇ ತಮ್ಮ ಕಾರ್ಯಕ್ಷೇತ್ರವನ್ನಾಗಿ ಕೊಂಡು ತ್ರಿವಿಧ ದಾಸೋಹ ಮೆರೆದು ದಿನಾಂಕ 11/3/1822 ಸೋಮವಾರದಂದು ಲಿಂಗೈಕ್ಯರಾದರು. ಬಳಿಕ ಅವರ ಸಮಾಧಿಯ ಮೇಲೆ ಗೋಪುರವನ್ನು ಕಟ್ಟಲಾಯಿತು. ಅದುವೇ ಇಂದಿನ ಕರಬುಲಗಿಯಲ್ಲಿನ ಪವಿತ್ರವಾದ ಶ್ರೀ ಶರಣಬಸವೇಶ್ವರ ದೇವಸ್ಥಾನ. ಶರಣಬಸವೇಶ್ವರರಿಗೆ ಕಲಬುರಗಿಯಲ್ಲಿ ನೆಚ್ಚಿನ ಶಿಷ್ಯರಾಗಿ ನಿಂತವರು ಆದಿ ದೊಡ್ಡಪ್ಪ ಮತ್ತು ನೀಲಮ್ಮ ದಂಪತಿಗಳು. ಅವರ ದಾಸೋಹಕ್ಕೆ ತಲೆದೂಗಿ ಶರಣಬಸವೇಶ್ವರರು ಕಲಬುರಗಿಯ ಅವರ ನಿವಾಸದಲ್ಲಿಯೇ ನೆಲೆಸಿದರು. ಆದಿ ದೊಡ್ಡಪ್ಪ ಶರಣರು ಶರಣಬಸವೇಶ್ವರರ ಶಿಷ್ಯರಾಗಿ ಅವರ ಸಮಾಧಿಯ ಬಳಿಕ ಸುಮಾರು 24 ವರ್ಷಗಳ ಕಾಲ ಶರಣಬಸವೇಶ್ವರರ ಜೀವನ ಮೌಲ್ಯಗಳನ್ನು ಜನತೆಗೆ ಪ್ರಚಾರ ಮಾಡಿದರು. ಅವರ ಅವಧಿಯಲ್ಲಿಯೇ ಶರಣಬಸವೇಶ್ವರರ ದೇವಸ್ಥಾನಕ್ಕೆ ಅಡಿಗಲ್ಲು ಹಾಕಲಾಯಿತು. ಇಂದಿಗೂ ಅವರ ವಂಶಸ್ಥರೇ ಶರಣಬಸವೇಶ್ವರ ಮಹಾದಾಸೋಹ ಪೀಠದ ಅಧಿಪತಿಗಳಾಗಿದ್ದಾರೆ. ಶರಣಬಸವೇಶ್ವರರ ಸಮಾಧಿ ಇರುವ ಗರ್ಭಗೃಹದಲ್ಲಿ ಗದ್ದುಗೆಯ ಮೇಲೆ ಗುರು ಶಿಷ್ಯರ ಅವಿನಾಭಾವ ಸಂಬಂಧ ಹಾಗೂ ಸಾಮರಸ್ಯಗಳನ್ನು ಸೂಚಿಸಲು ಶರಣಬಸವೇಶ್ವರ ಹಾಗೂ ಅವರ ಶಿಷ್ಯರಾದ ದೊಡ್ಡಪ್ಪ ಅಪ್ಪ ಅವರ ಬೆಳ್ಳಿ ಮುಖಗಳನ್ನುಳ್ಳ ಜೋಡಿ ಮೂರ್ತಿಯನ್ನು ಪ್ರಾತಿನಿಧಿಕವಾಗಿ ಪ್ರತಿಷ್ಠಾಪಿಸಿದ್ದು ಇಂದು ಇದೇ ಭಕ್ತರ ಆರಾಧನಾ ಬಿಂದುವಾಗಿದೆ. ಇದನ್ನು ಬಳಸಿ ವಿಶಾಲವಾದ ಸಭಾಮಂಟಪವಿದ್ದು ಪ್ರದಕ್ಷಿಣಾಪಥವೂ ಇದೆ. ಇದನ್ನು ಅರೆಕಂಬ, ಬಿಡಕಂಬ, ಜೋಡಿಕಂಬ ಹಾಗೂ 36 ಕಮಾನುಗಳನ್ನು ಬಳಸಿ ನಿರ್ಮಿಸಿದ್ದು, ವಿಶಿಷ್ಟ ಹೂಬಳ್ಳಿಗಳಿಂದ ನಿರ್ಮಿಸಿದ ಛಾವಣಿಯು ಇಲ್ಲಿದೆ. ಶ್ರಾವಣ ಮಾಸದಲ್ಲಿ ನಡುವಣ ಸೋಮವಾರ ಶರಣಬಸವೇಶ್ವರರ ಪಲ್ಲಕ್ಕಿ ಉತ್ಸವ ಜರುಗುತ್ತಿದ್ದು ಅಂದು ಸಾವಿರಾರು ಜನ ಬಂದು ಪಾಲ್ಗೊಳ್ಳುತ್ತಾರೆ. ಶರಣಬಸವೇಶ್ವರ ಮಹಾದಾಸೋಹ ಪೀಠವು ಇಂದು ಜ್ಞಾನದಾಸೋಹ ಕಾರ್ಯದಲ್ಲೂ ತನ್ನನ್ನು ತೊಡಗಿಸಿಕೊಂಡಿದೆ. ಮನುಷ್ಯರು ದೈವತ್ವಕ್ಕೆ ಏರಿ ಆರಾಧಿಸಲ್ಪಡುವ ಸಂಪ್ರದಾಯ ಭಾರತಕ್ಕೆ ಹೊಸತೇನಲ್ಲ. ಆ ಸಾಲಿಗೆ ಶರಣಬಸವೇಶ್ವರ ದೇವಸ್ಥಾನವೂ ಸೇರಿದೆ. ಆದರೆ ಇಲ್ಲಿ ನಡೆಯುವ ಪೂಜಾ ಪದ್ಧತಿ ಇತ್ಯಾದಿಗಳು ಲಿಂಗಾಯತ ಧರ್ಮದ ತತ್ವಗಳಿಗೆ ಬದ್ಧವಾಗಿದೆಯೇ ಎಂಬ ಒಂದು ಪ್ರಶ್ನೆ ನನ್ನ ಮನಸ್ಸಿನಲ್ಲಿ ಮೂಡಿದ್ದು ಸುಳ್ಳಲ್ಲ. ಇರಲಿ, ಅವರವರ ಭಾವಕ್ಕೆ ಅವರವರ ಭಕ್ತಿಗೆ ಕಂಡಂತೆ ನಡೆಯುತ್ತಾರೆ. ನಿಜಕ್ಕೂ ಮಾನವ ಜನ್ಮ ದೊಡ್ಡದು. ಅರಳಗುಂಡಗಿಯಲ್ಲಿ ನಿನ್ನಯ ಜನನ ಸಾಲುಕ್ಯ ಮನೆತನಕ್ಕೆ ನೀನಾದ ಕಿರಣ ಅರಳಗುಂಡಗಿಯಲ್ಲಿ ನಿನ್ನಯ ಜನನ ಸಾಲುಕ್ಯ ಮನೆತನಕ್ಕೆ ನೀನಾದ ಕಿರಣ ನಿತ್ಯವು ಮಾಡಿದೆ ಗುರುವಿನ ಸ್ಮರಣ ನಿತ್ಯವು ಮಾಡಿದೆ ಗುರುವಿನ ಸ್ಮರಣ ಸತ್ಯ ಕಾಯಕ ಜ್ಯೋತಿ ನೀನಾದ ಶರಣ ಪರಮೇಶ್ವರ ಜಗದೀಶ್ವರ ಪರಮೇಶ್ವರ ಜಗದೀಶ್ವರ ಕಲಬುರಗಿ ಶ್ರೀ ಶರಣ ಬಸವೇಶ್ವರ ಕಲಬುರಗಿ ಶ್ರೀ ಶರಣ ಬಸವೇಶ್ವರ ಪರಮೇಶ್ವರ
ಶಮೆದಮೆಯರಡೆತ್ತು ನೇಗಿಲ ಹೂಡಿದೆ ತನುವೆಂಬ ಹೊಲವ ಹಸನಾನಿ ಮಾಡಿದೆ ಶಮೆದಮೆಯರಡೆತ್ತು ನೇಗಿಲ ಹೂಡಿದೆ ತನುವೆಂಬ ಹೊಲವ ಹಸನಾನಿ ಮಾಡಿದೆ ಬಬಸಾರ ತಿಳಿಸಲು ಬೀಜವನು ಹೊಲದಲ್ಲಿ ಬಿತ್ತಿದೆ ಪರಮೇಶ್ವರ ಜಗದೀಶ್ವರ ಪರಮೇಶ್ವರ ಜಗದೀಶ್ವರ ಕಲಬುರಗಿಸಿ ಶರಣ ಬಸವೇಶ್ವರ ಕಲಬುರಗಿಸಿ ಶರಣ ಬಸವೇಶ್ವರ ಪರಮೇಶ್ವರ ಅಪಹಾಸ್ಯ ಮಾಡಿದರೆ ನಿನಲೀಲೆ ತೋರಿದೆ ಸಾವಿರ ಕುಳ್ಳಿಗೆ ಸಂತಾನ ನೀಡಿದೆ ಅಪಹಾಸ್ಯ ಮಾಡಿದರೆ ನಿನಲೀಲೆ ತೋರಿದೆ ಜಾತಿ ನನ್ನ ಮನೆಗೆ ಜ್ಯೋತಿ ನೀನಾದೆ ಜಾತಿ ನನ್ನ ಮನೆಗೆ ಜ್ಯೋತಿ ಒಲಿದು ಶ್ರೀ ಕ್ಷೇತ್ರ ಮಾಡಿದೆ ಪರಮೇಶ್ವರ ಜಗದೀಶ್ವರ ಪರಮೇಶ್ವರ ಜಗದೀಶ್ವರ ಕಲಬುರಗಿ ಶ್ರೀ ಶರಣ ಬಸವೇಶ್ವರ ಕಲಬುರಗಿ ಶ್ರೀ ಶರಣ ಕಲಬುರಗಿ ಶ್ರೀ ಶರಣ ಕಲಬುರಗಿ ಶ್ರೀ ಶರಣ ಬಸವೇಶ್ವರ ಧರಿಯ ಭೋಗವ ಬಿಟ್ಟು ಗುರುಪಾದ ಸೇವೆಯಲ್ಲಿ ಬರ್ತೀರಾ ಇಲ್ಲೇ ಇರ್ತೀರಾ ನೀವು ಬರ್ತೀರಾ ಇಲ್ಲೇ ಇರ್ತೀರಾ ಈ ಧರಿಯ ಭೋಗವ ಬಿಟ್ಟು ಗುರುಪಾದ ಸೇವೆಯಲ್ಲಿ ಬರ್ತೀರಾ ಇಲ್ಲೇ ಇರ್ತೀರಾ ಕರದಿ ಸತಿ ಪುತ್ರ ಅಣ್ಣ ತಮ್ಮರ ಬಿಟ್ಟು ಸಕ್ಕರಿ ಬೆರೆಸಿದ ಸವಿಬೂಟವನು ಬಿಟ್ಟು ತೆಕ್ಕೆ ಗಾದಿಯ ಬಿಟ್ಟು ಸೊಕ್ಕು ಶಡುವನು ಬಿಟ್ಟು ರೊಕ್ಕ ತಿಜೂರಿಯ ಕಿಲಿ ಕೈಯನ್ನು ಬಿಟ್ಟು ಬರ್ತೀರಾ ಇಲ್ಲೇ ಇರ್ತೀರಾ ನೀನು ಬರ್ತೀರಾ ಬಿಟ್ಟು ದುಷ್ಟ ಚಟಗಳ ಬಿಟ್ಟು ಕಟೆದ ಕಲ್ಲಿನ ಕಂಬ ಕಟ್ಟಿದ ಮನೆ ಬಿಟ್ಟು ಅಷ್ಟ ವೈಭವ ಬಿಟ್ಟು ಅಧಿಕಾರ ಮದ ಬಿಟ್ಟು ಕುಟಿಲ ಸಂಸಾರದ ಕಿಟಕಿಟಿಯನ್ನು ಬಿಟ್ಟು ಬರ್ತೀರಾ ಇಲ್ಲೇ ಇರ್ತೀರಾ ನೀವು ಬರ್ತೀರಾ ಇರ್ತೀರಾ
ತಗಲವ ಮಾಡಿ ಗಡಿಸಿದ ಹೊಲ ಬಿಟ್ಟು ಎಂಟು ಎತ್ತಿನ ಕಮತ ಎಲ್ಲ ಐಶ್ವರ್ಯ ಬಿಟ್ಟು ನೆಂಟ ಬಂಟರಗಳ ಕೂಡ ಗುದ್ದಾಡಿ ಗಂಟಲ ಹರಕೊಂಡು ಗಳಕಿ ಮಾಡದು ಬಿಟ್ಟು ಬರ್ತೀರಾ ಇಲ್ಲೇ ಇರ್ತೀರಾ ನೀವು ಬರ್ತೀರಾ ಇಲ್ಲೇ ಇರ್ತೀರಾ ಕ್ರೋಧವ ಬಿಟ್ಟು ಹೇಮ ಹವನವ ಬಿಟ್ಟು ನೇಮ ನಿತ್ಯವ ಬಿಟ್ಟು ತಾಮಸ ಕಲಬುರಗಿಯ ಬುದ್ಧ ವಿಹಾರ್ ವಿಸ್ತಾರವಾದ 70 ಎಕರೆ ಭೂಮಿಯಲ್ಲಿ 32,450 ಚದರ ಅಡಿ ವ್ಯಾಪ್ತಿಯಲ್ಲಿ ಶುಭ್ರ ಶ್ವೇತವರ್ಣದ ಕಟ್ಟಡಗಳಿಂದ ಕೂಡಿದ್ದು 2007ನೇ ಇಸವಿಯಲ್ಲಿ ನಿರ್ಮಾಣಗೊಂಡಿದೆ. ಇದು ರಾಷ್ಟ್ರದ ಅತಿದೊಡ್ಡ ವಿಹಾರಗಳಲ್ಲಿ ಒಂದು. ಇದು ಕಲಬುರಗಿ ನಗರದಿಂದ ಸುಮಾರು 8 ಕಿಲೋಮೀಟರ್ ದೂರದಲ್ಲಿದೆ. ಈ ಭವ್ಯ ವಿಹಾರಕ್ಕೆ 8 ಕೋಟಿ ರೂಪಾಯಿ ವೆಚ್ಚ ಮಾಡಲಾಗಿದೆ. ಈ ವಿಹಾರಕ್ಕೆ ಆಧಾರವಾಗಿ 170 ಕಂಬಗಳು ನಿಂತಿರುವುದು ಒಂದು ಹಿರಿಮೆ. ವಿಹಾರದ ಮೊದಲ ಮಹಡಿಯಲ್ಲಿ ಮನೋಹರ ಕೆತ್ತನೆಯನ್ನು ಒಳಗೊಂಡ 2 ಬುದ್ಧನ ಮೂರ್ತಿಗಳಿವೆ. ನೆಲಮಹಡಿಯಲ್ಲಿ ಕಪ್ಪು ವಿಗ್ರಹದ 6 ಅಡಿ ಎತ್ತರದ ಬುದ್ಧನ ಮೂರ್ತಿ ಇರುವುದನ್ನು ನೋಡಬಹುದು. ಈ ವಿಹಾರಕ್ಕೆ ಒಟ್ಟು 6 ದ್ವಾರಗಳಿವೆ. ಪ್ರಾರ್ಥನಾ ಮಂದಿರದ ಫೋಟೋ ಹಾಗೂ ವಿಡಿಯೋಗಳಿಗೆ ಅವಕಾಶವಿಲ್ಲ. ಸಂಜೆಯ ವೇಳೆಗೆ ಅಲ್ಲಿಗೆ ತಲುಪಿದ ನಮಗೆ ಆ ವಾತಾವರಣವೇ ಇಡೀ ಕಲಬುರಗಿ ಊರಿನಿಂದ ಪ್ರತ್ಯೇಕವಾಗಿರುವಂತೆ ಕಂಡಿತು. ಇಲ್ಲಿರುವ ಸ್ವಚ್ಛತೆ ಹಾಗೂ ಪ್ರವಾಸಿಗಳಿಗೆ ಅನುಕೂಲವಾದ ವಾತಾವರಣ ಕಲಬುರಗಿಯ ಇತರ ಪ್ರೇಕ್ಷಣೀಯ ಸ್ಥಳಗಳಲ್ಲಿ ಯಾಕಿಲ್ಲ ಎಂಬ ಯಕ್ಷ ಪ್ರಶ್ನೆ ಹಾಗೆಯೇ ಉಳಿಯಿತು. ವಿಹಾರವನ್ನೋಡೋಣ ಬುದ್ಧನ ಮಹಿಮೆಯ ತಿಳಿಯೋಣ ಬುದ್ಧ ವಿಹಾರವನ್ನೋಡೋಣ ಬುದ್ಧನ ಮಹಿಮೆಯ ತಿಳಿಯೋಣ ಬುದ್ಧಂ ಶರಣಂ ಗಚ್ಚಾಮಿ ಧಮ್ಮಂ ಶರಣಂ ಗಚ್ಚಾಮಿ ಸಂಗಂ ಶರಣಂ ತಿಳಿಯೋಣ ಶಾಂತಿ ಪಡೆಯೋಣ ಬನ್ನಿ ಬಾಂಧವರೇ ಬುದ್ಧ ವಿಹಾರಕ್ಕೆ ಹೋಗೋಣ ಬುದ್ಧ ವಿಹಾರವನ್ನೋಡೋಣ ಬುದ್ಧನ ಮಹಿಮೆಯ ತಿಳಿಯೋಣ ಮೂಲ ಕಂಡು ಹಿಡಿದವರು ಆಸೆಯ ದುಃಖಕ್ಕೆ ಮೂಲವೆಂದವನು ಆರ್ಯ ಸತ್ಯ ತಿಳಿರೆಂದವರು
ಶೀಲ ಬೋಧಿಸಿದವನು ಅಹಿಂಸೆ ಮಾರ್ಗ ತೋರಿದವನು ಧಮ್ಮ ಚಕ್ರ ಸ್ಥಾಪಿಸಿದವನು ಅಷ್ಟಾಂಗ ಮಾರ್ಗದಿ ನಡೆಯಂದವನು ಬನ್ನಿ ಬಾಂಧವರೇ ಬುದ್ಧ ವಿಹಾರಕ್ಕೆ ಹೋಗೋಣ ಬುದ್ಧ ವಿಹಾರವನ್ನೋಡೋಣ ಬುದ್ಧನ ಮಹಿಮೆಯ ತಿಳಿಯೋಣ ಬುದ್ಧ ವಿಹಾರವನ್ನೋಡೋಣ ಬುದ್ಧನ ಮಹಿಮೆಯ ತಿಳಿಯೋಣ ಸುಳ್ಳಿಗೆ ಸುಖವಿಲ್ಲವೆಂದ ಭಗವಾನ ಸತ್ಯಕ್ಕೆ ಸಾವಿಲ್ಲವೆಂದ ಭಗವಾನ ಜಾತಿ ಕೇಳಬೇಡ ನೀತಿ ಕೇಳೆಂದ ಬುದ್ಧ ಭಗವಾನ ಮುಪ್ಪಿನಲ್ಲಿ ಮರುಗುವುದಕ್ಕಿಂತ ಧಮ್ಮ ಅಪ್ಪಿಕೋ ಎಂದವ ಪ್ರಜ್ಞೆಶೀಲ ಕರುಣೆ ತೋರಿದ ಬುದ್ಧ ಭಗವಾನ ಬನ್ನಿ ಬಾಂಧವರೇ ಬುದ್ಧ ವಿಹಾರಕ್ಕೆ ಹೋಗೋಣ ಮರುಗುವುದಕ್ಕಿಂತ ಧಮ್ಮ ಅಪ್ಪಿಕೋ ಎಂದವ ಪ್ರಜ್ಞೆಶೀಲ ಕರುಣೆ ತೋರಿದ ಬುದ್ಧ ಭಗವಾನ ಬನ್ನಿ ಬಾಂಧವರೇ ಬುದ್ಧ ವಿಹಾರ